ನಮ್ದು ಕಾಲೇಜ್ ಸ್ಟೂಡೆಂಟ್ಸ್ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಒಂದು ಕ್ಲಾಸ್ ಬಂಕ್ ಮಾಡಿ ನಾವು ಹೋಗೋಣ. ರಿಯಲ್ ಲೈಫ್ ಮಾಡಿದ್ರೆ ಇಲ್ಲಿ ಸಿನಿಮಾದಲ್ಲಿ ಮಾಡಿದೀರಾ? ಮಾಡಿದೀರಿ ಅಂದ್ರೆ ಈ ತರ ಎಲ್ಲ ಎಂಜಾಯ್ ಮಾಡಿ. ಸಕಲೇಶ್ಪುರ ಬೀಚ್ ಇಲ್ಲ ಅಲ್ಲ ಸಾಹೇಬ್ರು ತುಂಬಾ ಮಾಡಿದಾರ ಅಂತ ಅನ್ಕೋತೀನಿ, ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಅನ್ಕೋತೀನಿ. ಅವ್ರಿ ಪಿಯುದಲ್ಲಿ ನಾವು ತುಂಬಾ ಕೀಟ್ಲೆಗಳು ಮಾಡಿದ್ವಿ, ಪಟಾಕಿ ಹೊಡಿಯೋದಾಗ್ಲಿ, ಕಾಲೇಜ್ ಅಲ್ಲಿ ಸಿಸಿ ಕ್ಯಾಮರಾ ತಿರುಗಿಸೋದಾಗ್ಲಿ, ಬಂಕ್ ಮಾಡೋದಾಗ್ಲಿ ತುಂಬಾ ಮಾಡಿದ್ವಿ. ನಮಸ್ಕಾರ ವೀಕ್ಷಕರೇ, ನಾನು ಸುನಿಲ್ ಹೊಸಕೋಟಿ. ಎಸ್, ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕರಾವಳಿ ಸಿನಿಮಾಗಳು ಸದ್ದು ಮಾಡ್ತಾ ಇದೆ, ಅದರಲ್ಲೂ ಕೂಡ ಇನ್ನೊಂದು ಸಿನಿಮಾ ಬರ್ತಾ ಇದೆ, ಕುದ್ರು ಅಂತೇಳಿ. ಈ ಸಿನಿಮಾ ಟೈಟಲ್ ಕೇಳಿದಾಗ ನನಗೆ ಬೆಳಿಗ್ಗೆ ಎದ್ದು ಕೂಡ ನಾನು ನೋಡಿದೆ, ಒಂದು ಗೂಗಲ್ ಸರ್ಚ್ ಮಾಡಿದಾಗ ಸಾಕಷ್ಟು ಒಂದು ಕ್ಯೂರಿಯಾಸಿಟಿ ಬಿಡದಾಯಿತು, ಮತ್ತು ನಿರ್ದೇಶಕರು ಸಾಕಷ್ಟು ಒಂದು ಕತೆಗಳನ್ನ ಹೇಳಿದರು. ಬಟ್ ಇವತ್ತು ನಮ್ಮ ಜೊತೆ ಇವತ್ತು ಆ ಚಿತ್ರತಂಡದಲ್ಲಿ ಆರ್ಟಿಸ್ಟ್ಗಳಿದ್ದಾರೆ, ಅವ್ರು ಮಾತಾಡುವಂಥ ಸಮಯ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಸರ್, ತಮ್ಮ ಪರಿಚಯ ಮಾಡ್ಕೊಂಬಿಡಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ. ನನ್ನ ಹೆಸರು ಡೈನಾ ಅಂತ ಹೇಳಿ, ನಾನು ಸಕಲೇಶ್ಪುರ ಇಂದ. ನಾನು ಕುದ್ರು ಮೂವಿಯಲ್ಲಿ ರೇಷ್ಮಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಎಸ್, ತಮ್ದು? ನನ್ನ ಹೆಸರು ಫರ್ಹಾನ್ ಅಂತ, ಉಡುಪಿಯಿಂದ. ಕುದ್ರು ಮೂವಿಯಲ್ಲಿ ಆರಿಫ್ ರೋಲ್ ಪ್ಲೇ ಮಾಡ್ತಿದ್ದೀನಿ. ಸರ್, ಆಲ್ಮೋಸ್ಟ್ ನೀವೆಲ್ಲ ಒಂದೇ ಮಂಗಳೂರಿಗೆ ಆ ಕಡೆ ಇದ್ದಾರೆ ಅನ್ಕೋತೀನಿ, ಕಂಫರ್ಟ್ ಅನ್ನಿಸ್ತು ಸಿನಿಮಾ ಅನ್ಕೋತೀನಿ ಅಲ್ವಾ? ಫಸ್ಟ್ ಆಫ್ ಆಲ್ ಇದು ಟೈಟಲ್ ಕೇಳಿದಾಗ ನಿಮ್ಗೇನು ಹೊಸ ಅನ್ಸಲ್ಲ, ಯಾಕಂದ್ರೆ ನಮ್ಮ ಕಡೆ ಉತ್ತರ ಕನ್ನಡಕ್ಕೆ ಬಂದರೆ ಕುದ್ರು ಅಂತಂದ್ರೆ ನಮ್ಗೆ ಗೊತ್ತೇ ಆಗಲ್ಲ ಏನಂತೇಳಿ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಅಂತ? ಬೇಸಿಕಲಿ ಟೈಟಲ್ ಬಂದು ಕುದ್ರು ಅಂತ. ಕುದ್ರು ಅಂತ ಹೇಳಿದ್ರೆ ನಮ್ಮ ತುಳುವಲ್ಲಿ ದ್ವೀಪ ಕೇಳ್ತಾರೆ, ಐಲ್ಯಾಂಡ್ ಐಲ್ಯಾಂಡ್. ಸೊ ಅದರ ಬೇಸಿಸ್ ಅಲ್ಲಿ ಒಂದು ಇದು ಫಿಲ್ಮ್ ಮಾಡಿದ್ದಾರೆ. ಕುದ್ರು ಅಲ್ಲಿ ನಾವು ಎಲ್ಲ ರಿಲಿಜಿಯಸ್ ಪೀಪಲ್ ಅಲ್ಲಿ ಒಟ್ಟಿಗೆ ಇದ್ದು ಅಲ್ಲಿಯ ಆಚರಣೆಗಳು, ಅಲ್ಲಿಯ ವಿಭಜನೆಗಳು, ಅದನ್ನು ಇಟ್ಕೊಂಡು ನಾವು ಫಿಲ್ಮ್ ಅನ್ನು ಮಾಡಿದ್ದೇವೆ. ಮೇಡಮ್, ನಿಮ್ದು ಅದೇ ಸಿನಿಮಾ ಬಗ್ಗೆ? ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಮೂವಿ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ನೋಡ್ಬೋದು, ಮಕ್ಕಳಿಗೆ ದೊಡ್ಡವರು, ಅಜ್ಜಿ ಅಜ್ಜಿಗೆ ನೋಡ್ಬೋದು. ಸೊ ಇದರಲ್ಲಿ ಕಾಲೇಜ್ ಲೈಫ್ ಅಲ್ಲಿ ಸ್ಟೂಡೆಂಟ್ಸ್ ಹೇಗೆ ಎಂಜಾಯ್ ಮಾಡ್ತಾರೆ, ಮತ್ತೆ ಈ ಫ್ರೆಂಡ್ಶಿಪ್ ಅಲ್ಲಿ ಮತ್ತೆ ಏನಾಗುತ್ತೆ, ಒಂದು ರಿಲಿಜಿಯನ್ ಮ್ಯಾಟರ್ ಬಂದಾಗ ಒಂದು ಫ್ರೆಂಡ್ಶಿಪ್ ಹೇಗೆ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ರಿಲಿಜಿಯನ್ ಮ್ಯಾಟರ್ ಅಲ್ಲ, ಆಗಬಾರದು ಅನ್ನೋದನ್ನ ಮೇನ್ ಥೀಮ್ ಇಟ್ಕೊಂಡು ಮಾಡಿರೋದು. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಬಂದು ಈ ಕಥೆನ ನಿಮ್ಗೆ ಹೇಳಿದಾಗ, ಜೊತೆಗೆ ಆಮೇಲೆ ಆಡಿಷನ್ ಎಲ್ಲ ಹೆಂಗಾಯ್ತು ನಿಮ್ದೆಲ್ಲ ಅಂತ? ಡೈರೆಕ್ಟರ್ ಬಂದು ಈ ಕತೆ ಹೇಳಿದಾಗ ನಾನು ಅನ್ಕೊಂಡೆ, ಓಕೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ನನ್ಗೆ ಸ್ಪೆಷಲಿ ನನ್ನ ಕ್ಯಾರೆಕ್ಟರ್ಗೆ ನಾನು ತುಂಬಾ ಇಷ್ಟ ಆಯ್ತು, ಕೇಳಿದ ತಕ್ಷಣ ನಾನು ಒಪ್ಕೊಂಡ್ಬಿಟ್ಟೆ, ಓಕೆ, ಸೊ ಇದು ನನಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಅಲ್ಲಿ ಮೂವಿಯಲ್ಲಿ ಏನಿದೆಯೋ ಸೇಮ್ ನಾನು ಆಗಿನೇ ಇರೋದು. ಸೊ ಜಾಸ್ತಿ ಮಾತಾಡ್ತಾ ಮಾತಾಡ್ತಾ ಇರ್ತೀನಿ ಯಾವಾಗ, ಸೊ ಅದು ನನಗೆ ಸೂಟ್ ಆಗುತ್ತೆ ಅಂತ. ಸೊ ಹಾಗಾಯ್ತು. ಸರ್, ನೀವು ಡೈರೆಕ್ಟ್ರು ಕೂಡ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ನಿಮಗೇನು ಕಷ್ಟ ಆಯ್ತಾ ಅಥವಾ ಹೆಂಗೆ ಅನ್ನಿಸ್ತು ಅಂತ? ಈಗ ನೋಡಿ, ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ನಾವು ಕಾಸ್ಟಿಂಗ್ ಹೇಗೆ ಮಾಡಿದ್ದಾರೆ ಅಂದರೆ, ಮುಸ್ಲಿಮ್ ರೋಲಿಗೆ ಮುಸ್ಲಿಂ ಹುಡುಗನನ್ನೇ ಇದು ಮಾಡಿದ್ದಾರೆ, ಹಿಂದೂ ರೋಲಿಗೆ ಹಿಂದೂ ಹುಡುಗನನ್ನೇ, ಕ್ರಿಶ್ಚಿಯನ್ ರೋಲಿಗೆ ಕ್ರಿಶ್ಚಿಯನನ್ನೇ. ಸೊ ಅಲ್ಲಿ ನಮಗೆ ಆ ಅಡಾಪ್ಟ್ ಮಾಡಲಿಕ್ಕೆ ತುಂಬ ಈಸಿ ಆಯಿತು, ಮತ್ತು ಶೂಟಿಂಗ್ ಕೂಡ ನಮ್ಮ ಲೊಕೇಶನಲ್ಲಿ ಆಗಿರೋದು ಉಡುಪಿಯಲ್ಲಿ. ಸೊ ನಮಗೆ ತುಂಬ ಈಸಿ ಆಗಿದೆ. ಮತ್ತೇನಂದರೆ ಈ ಫಿಲ್ಮಿನ ಒಂದು ಸ್ಟೋರಿ ಎಂತ ಅಂದರೆ, ಲೈಕ್ ಈ ಪ್ರೆಸೆಂಟ್ ಸಿಚುವೇಶನ್ ನೀವು ನೋಡ್ಬೋದು, ಕೋಮು ಗಲಭೆ ಆಗಿರ್ಬೋದು, ಅದರಲ್ಲಿ ಸ್ಟೂಡೆಂಟ್ಸ್ಗಳು ಹೇಗೆ ಆಗಿದ್ದಾರೆ ಅಂದ್ರೆ, ಬೆಸ್ಟ್ ಫ್ರೆಂಡ್ಸ್ ಇದ್ದವರು ಕೂಡ ಅವರವರ ಮುಖ ನೋಡ್ತಿಲ್ಲ, ಅದೆಲ್ಲ ನೋಡುವಾಗ ನಮ್ಗೆ ತುಂಬಾ ಬೇಜಾರಾಗ್ತದೆ. ಸೊ ನಾನೆಂತ ಹೇಳುದು ಅಂದ್ರೆ, ಈಗಿನ ಕಾಲದಲ್ಲಿ ಈ ಸ್ಟೂಡೆಂಟ್ಸ್ಗಳು ಮುಖ್ಯವಾಗಿ ಇದ್ದ ಫಿಲ್ಮ್ ಅನ್ನು ನೋಡ್ಬೇಕಂತ ಹೇಳ್ತೀನಿ. ಅದರಲ್ಲಿ ಯಾಕಂದ್ರೆ ಒಂದು ಒಳ್ಳೆಯ ಮೆಸೇಜ್ ಇದೆ ಅದರಲ್ಲಿ. ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ಇದೆ ಅಂತ, ಯಾವ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀರಾ ಅಂತ? ರೇಷ್ಮಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತೀನಿ, ಮುಸ್ಲಿಂ ಗರ್ಲ್. ಸೊ ಬೋಲ್ಡ್ ಆಗಿ ಮಾಡರ್ನ್ ಆಗಿ ಇರ್ತಾರೆ. ಇದಕ್ಕೆ ಏನಾದ್ರು ಪ್ರಿಪರೇಷನ್ಸ್ ಏನಂತ ಮಾಡಿದ್ರಕ್ಕ? ಇದು ಕತೆ ನಿಮ್ದು ಈ ಥರ ಕ್ಯಾರೆಕ್ಟರ್ ಬರ್ತದೆ ರಿಯಲ್ ಲೈಫ್ ಅಲ್ಲಿ ಹೆಂಗಿದ್ರೆ ಇವಾಗ ಹಂಗೆ ಅದೇ ಸಮಸ್ಯೆ ಆಗಲಿಲ್ಲ ಹಂಗಾರೆ ನಿಮಗೆ? ಸರ್, ನಿಮ್ಮ ಬಗ್ಗೆ ನಾನು ಕೂಡ ಇರೋದು ಹಾಗೆ, ಲೈಕ್ ನಾವು ನಮ್ಮ ತುಂಟತನ ಆಗಿರಲಿ, ನಾನು ಬಂದು ನಾವು ಮೂರು ಫ್ರೆಂಡ್ಸ್ ಇರ್ತೇವೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್. ನಾವು ಕಾಲೇಜ್ ಹೋಗೋದು ಆಗಲಿ ಒಟ್ಟಿಗೆ ಬೇರೆ, ನಾವು ಕುದ್ರುವಲ್ಲಿ ಮಾಡುವಂತಹ ತುಂಟತನಗಳು, ನಾವು ಕಾಲೇಜಲ್ಲಿ ಮಾಡುವಂತಹ ತುಂಟತನಗಳು ಎಲ್ಲವೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಶೋ ಮಾಡಿದ್ದೇವೆ. ಇವರು ನಮ್ಗೆ ಅಷ್ಟು ಕಷ್ಟ ಆಗಲಿಲ್ಲ, ಯಾಕಂದ್ರೆ ನಮ್ಮ ನಮ್ಮ ಊರಲ್ಲೇ ಬೆಳೆದು ಅಲ್ಲೇ ಲೋಕಲಲ್ಲಿ ಎಲ್ಲ ಶೂಟಿಂಗ್, ಅದೇ ನಮಗೆ ಈಸಿಯಲ್ಲಿ ಡಿಲಿವರ್ ಮಾಡ್ಲಿಕ್ಕೆ ಆಯ್ತು ಅಷ್ಟೇ. ಅಲ್ಲಿ ಜನ ಎಲ್ಲ ಏನು ಹೇಳ್ತಾ ಇದಾರೆ ಸರ್, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಲ್ಲಿ ನಿಮ್ಮ ಲೋಕಲೇಟ್ಸ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರಿ, ಇದೊಂದು ಪಾತ್ರ ಸಿಕ್ಕಿದಂದಾಗ ಈ ರಿಯಾಕ್ಷನ್ ಆಗಲ್ಲ ಹೆಂಗಿತ್ತು? ಹೇಳಲಿಕ್ಕೆ ಹೋದ್ರೆ ನಮ್ದು ಇದು ಡೆಬ್ಯೂ ಮೂವಿ, ಆ ಡೆಬ್ಯೂ ಮೂವಿ ಅನ್ನೋದೊಂದು ಖುಷಿ, ಅದು ಹೇಳಲಿಕ್ಕೆ ಆಗಲ್ಲ. ಅದೊಂದು ಖುಷಿಯೇ ಬೇರೆ, ಜನ ಬಂದು ನಿಮ್ಮ ಫ್ರೆಂಡ್ಸ್ ಬಂದು ಹೇಳುದು, ಆ ರಿಲೇಟಿವ್ಸ್ ಬಂದು ಕೇಳುದು ಯಾವಾಗ ಬರ್ತದೆ. ಇನ್ನೂ ಕೂಡ ಇವತ್ತಿಗೂ ಕೂಡ ಈ ದಿನಕ್ಕೆ ಒಂದು ಇಬ್ರು ಆದ್ರೂ ಬಂದು ಕೇಳ್ತಾರೆ, ಫಿಲ್ಮ್ ಯಾವಾಗ ರಿಲೀಸ್, ಶೂಟಿಂಗ್ ಎಲ್ಲ ಆಗಿದೆ ಅಲ್ಲ, ಬರ್ತದೆ, ಇದೊಂದು ಟೈಮ್ ಬಂದಿದೆ, ಇನ್ನೊಂದು ಜಾಸ್ತಿ ಹೊತ್ತಿಲ್ಲ, ಒಂದೇ ತಿಂಗಳು ಇರೋದು, ಸೂನ್ ಎಲ್ಲ ಥಿಯೇಟರ್ಸ್ಗಳಿಗೆ ಹಿಟ್ ಆಗ್ತದೆ ಅಂತ ಹೇಳ್ತಿದ್ದಾನೆ ಅಷ್ಟೇ. ನೀವೇನು ಹೇಳ್ತೀರಾ ಡೈರೆಕ್ಟರ್ ಅಂದ್ರೆ ಇದು ವೈದ್ಯ ಜೈನ್ ಅವರು ಏನು ಹೇಳ್ತೀರಾ ಡೈರೆಕ್ಟರ್ ಹಳ್ಳಿ ಅವ್ರ ಬಗ್ಗೆ ಒಂದ್ ಮಾತು ಹೇಳೋದಾದ್ರೆ? ಡೈರೆಕ್ಟರ್ ಬಗ್ಗೆ ಒಂದ್ ಮಾತು ಹೇಳೋದಾದ್ರೆ, ಒಂದ್ ಮಾತು ಸಾಲಲ್ಲ ಅಂತೀರಾ, ಕೂಲೆಸ್ಟ್ ಡೈರೆಕ್ಟರ್, ಕೂಲೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ತುಂಬಾ ಸಪೋರ್ಟ್ ಮಾಡಿದ್ದಾರೆ,
ಎಂತ ಅಂದ್ರೆ ಮೋಟಿವೇಟ್ ಮಾಡಿದ್ದಾರೆ ತುಂಬಾ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಕ್ಕೆಲ್ಲ. ಈವನ್ ಶೂಟ್ ಟೈಮಿಂಗ್ಸ್ ಶೂಟ್ ಅಲ್ಲೂ ಕೂಡ ಕಂಫರ್ಟಬಲ್ ಆಗಿ ಒಂದು ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅಂಡ್ ಅವರಿಗೆ ಎಂತ ಹೇಳ್ತಾರೆ ತುಂಬಾ ಆಸೆ ಇದೆ, ಇಂಟ್ರೆಸ್ಟ್ ಜಾಸ್ತಿ ಇದೆ ನಾನು ಮೂವಿ ಈ ತರ ಮಾಡಿ. ಅವ್ರು ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿ ಈಗ ಎಷ್ಟೋ ಮೂವಿಗಳನ್ನ ನೋಡಿದ್ದೀರಾ, ಶೂಟ್ ಮಾಡ್ತಾರೆ ಅದಕ್ಕೆ ಕಳಿಸ್ಬಿಡ್ತಾರೆ, ನಂದು ಎರಡು ಮೂವಿಗಳ ಹತ್ರ ಆಗುತ್ತೆ. ನನಗೆ ಈ ಮೂವಿ ಮಾಡ್ಬೇಕಾದ್ರೆ ಗೊತ್ತಿದ್ವಿ ಪಕ್ಕ ರಿಲೀಸ್ ಆಗೇ ಆಗುತ್ತೆ ಅಂತ. ಭಯ ಇರಲಿಲ್ಲ? ಇಲ್ಲ ಇಲ್ಲ, ಆಕ್ಚುಲಿ 3 ಇಯರ್ಸ್ ಗ್ಯಾಪ್ ಆಗಿತ್ತು ನಾ ಮೂವೀಸ್ ಮಾಡಿ. ಸೊ ಇದ ಮಾಡ್ಬೇಕಾದ್ರೆ ಓಕೆ ಭಯ ಏನಿರ್ಲಿಲ್ಲ, ನನಗೆ ಗೊತ್ತಿತ್ತು ರಿಲೀಸ್ ಆಗೇ ಆಗುತ್ತೆ ಇದು ಅಂತ ಹೇಳಿ. ಇವಾಗ ನೀವು ಕೂಡ ಅಲ್ಲಿ ಲೋಕಲ್ ಏಟ್ಸು, ಈ ಸಿನಿಮಾ ಬಗ್ಗೆ ಸಾಕಷ್ಟು ಶೂಟಿಂಗ್ ಟೈಮಲ್ಲಿ ಹಿಂದೂ ಮುಸ್ಲಿಂ ಮತ್ತು ಬ್ರಾಹ್ಮಣ ಇದೊಂಥರ ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಇತ್ತೀಚೆಗೆ ನಾವು ಉಪೇಂದ್ರ ಅವ್ರದ್ದು ನೋಡಿದ್ವಿ, ಒಬ್ಬ ಬ್ರಾಹ್ಮಣರಿಗೆ ಏನೋ ಅಂತ ಬೈದಾಗ ಏನೋ ಒಂದು ಇದು ಇನ್ಸಿಡೆಂಟ್ ಆಯಿತು. ಇಂಥ ಇನ್ಸಿಡೆಂಟಲ್ಲಿ ನಿಮ್ಗೆ ಯಾರಾದರೂ ಈ ಥರ ಸಿನಿಮಾ ಮಾಡ್ತಾ ಇದೆಯಾ, ನಿಮ್ಮ ಕ್ಯಾರೆಕ್ಟರ್ ಈ ಥರ ಇದೆ, ಏನಾರು ಒಂದು ಸಲಹೆ ಇರ್ಬೋದು, ಏನಾರು ಮಾತಾಡಿದ್ರೆ ಅಥವಾ ಡಿಸ್ಕಸ್ ಮಾಡಿದ್ರೆ ಬೇರೆಯವ್ರ ಜೊತೆ? ಜಸ್ಟ್ ಅಷ್ಟೇ, ನಾನು ನೋಡಿದೆ ಎಲ್ಲ ಆರ್ಟಿಕಲ್ಸ್ನ ಓದ್ತಿರುವಾಗ ಜಸ್ಟ್ ಅದೊಂದು ಹಿಂಟ್ ಅಷ್ಟೇ ಬಿಟ್ಟು ಬೇರೆ ಏನು ಡೈರೆಕ್ಟ್ ಬಿಟ್ಕೊಂಡಿಲ್ಲ ಇಲ್ಲಿ. ಅದೇ ಅದೇ, ಆದ್ರೂ ಕೂಡ ನಾವು ಫಿಲ್ಮ್ ಅಲ್ಲಿ ಯಾವುದೇ ಧರ್ಮಕ್ಕೂ ನಾವು ಧಕ್ಕೆ ಹಾಕುವ ಒಂದು ಕೆಲಸವನ್ನು ಮಾಡಲಿಲ್ಲ. ಅದು ಆ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ ನಾವು ಸ್ಟೋರಿಯನ್ನು ಡಿಸ್ಪ್ಲೇ ಮಾಡಿದ್ವಿ. ಅದರಲ್ಲಿ ನಿಮ್ ಪ್ರಕಾರ ಸರ್, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಬೇರೆ ಬೇರೆ ಇದೆ, ಆಲ್ ಓವರ್ ಒನ್ ಅಂತೇಳಿ ನಾವು ಎಲ್ಲರೂ ಪುಸ್ತಕದಲ್ಲಿ ಎಲ್ಲ ಕಡೆ ಹೇಳ್ತೀವಿ. ಬಟ್ ಕೆಲವೊಂದು ಯಾರೋ ಏನೋ ಬಗ್ಗೆ ಜಾತಿ ಬಗ್ಗೆ ಹೇಳಿದಾಗ ಮತ್ತೆ ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಇಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನಾವು ಬಾರ್ನ್ ಆಗುವಾಗ ಯಾರು ಕೂಡ ಎಲ್ಲವನ್ನು ಕಲಿತಿರಲಿಲ್ಲ. ನಾವು ಎಲ್ಲಿಂದ ಕಲಿತೇವೆ, ನಮ್ಮ ದೊಡ್ಡವರು ಏನ್ ಮಾಡ್ತಾರೆ ಅದರಿಂದಾಗಿ ನಾವು ಕಲಿತೇವೆ. ಫಾರ್ ಎಕ್ಸಾಂಪಲ್ ಅದೇ ಕೂಡ ಈ ಕಾಲೇಜ್ ಲೈಫ್ ಅಲ್ಲಿ ಏನಾಗ್ತಿರೋದು, ಸೋಷಿಯಲ್ ಮೀಡಿಯಾದಿಂದಾಗಿ ಆ ಸಣ್ಣ ಪುಟ್ಟ ಇದ್ದಿಂದಾಗಿ ನಾವು ಈ ಕ್ಲಾಶಸ್ಗಳು ಆಗ್ತಿರೋದು. ಅದಕ್ಕೆ ನಾನು ಹೇಳ್ತಿರೋ ಈ ಮೂವಿ ಎಲ್ಲರಿಗೆ ನೋಡ್ಬೇಕಂತ ಒಂದು ನನ್ನೊಂದು ಆಸೆ, ಎಲ್ಲರೂ ನೋಡ್ಬೇಕು ಬಂದು. ಅದೊಂದು ಚಿಕ್ಕದೊಂದು ಅವರೊಂದು ಎಲ್ಲ ಲೈಕ್ ಲೈಫ್ ಅಲ್ಲಿ ಒಂದು ಆಗಿರೋ ಘಟನೆ ಒಂದು ಕನೆಕ್ಟ್ ಆಗ್ತದೆ, ಡಾಟ್ಸ್ ಒಂದು ಕನೆಕ್ಟ್ ಆಗ್ತದೆ, ಅದನ್ನೊಂದು ಒಳ್ಳೆಯದ ಮೆಸೇಜ್ ಇದೆ ಅಂತ ನಾನು ಎಲ್ಲರಿಗೆ ನೋಡ್ಬೇಕಂತ ಬಯಸ್ಕೊಳ್ತೇನೆ ಅಷ್ಟೇ. ನೀವು ಹೇಳ್ತಾ ಇದ್ರಿ ನಾನು ರಿಯಲ್ ಲೈಫಲ್ಲಿ ಹೆಂಗಿದ್ದೀನಿ, ಸೆಟ್ಟಲ್ಲೂ ಹಂಗೆ ಇದ್ದೆ, ಸಿನಿಮಾದಲ್ಲೂ ಹಂಗೆ ಇದೆ ಅಂತೇಳಿ. ಶೂಟಿಂಗ್ ಟೈಮಲ್ಲಿ ಏನಾದರೂ ಫನ್ನಿ ಮೂಮೆಂಟ್ಸು ಏನಾದರೂ ಆಗಿರುವಂಥ ಆಗಿರುತ್ತೆ? ತುಂಬ ಆಗಿರುತ್ತೆ, ಪರವಾಗಿಲ್ಲ ಹೇಳಿ. ಏನು ಯಾರಿಗಾರು ರೇಗಿದ್ದು ಉಂಟಾ ಅಥವಾ ಹೆಂಗೆ? ನಂದು ಕಾಂಬಿನೇಷನ್ ಬಂದಿದೆ ಈ ಮೂರು ಜನ ಹುಡುಗರ ಜೊತೆ, ಒಂದು ಆರಿಫ್ ಸದಾ ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೆ ಗೋಡ್ವಿನ್ ಅಂತ ಹೇಳಿ. ಸೊ ಇವ್ರ ಮೂರು ಜನ ಜೊತೆ ಈ ಹುಡುಗರ ಮಧ್ಯೆ ನಾನೊಬ್ಳು ಹುಡುಗಿ, ಇವ್ರು ಮೂರ್ ಜನ ಸೇರ್ಕೊಂಡು ನಂಗೆ ಟೀಸ್ ಮಾಡೋದು. ಇಡೀ ನಮ್ದು ಏನ್ ಶೂಟ್ ಆಯ್ತು ಇವ್ರು ಮೂರ್ ಜನ ಸೇರ್ಕೊಂಡು ನನಗೆ ಟೀಸ್ ಮಾಡೋದೇ ಆಯ್ತು. ಸರ್ ನೀವ್ ಹೇಳಿ ಸರ್, ಫನ್ನಿ ಮೂಮೆಂಟ್ ಅವ್ರು ಹೇಳ್ತಾ ಇಲ್ಲ, ಫನ್ನಿ ಮೂಮೆಂಟ್ ಅದ್ರಲ್ಲಿ ಏನಂದ್ರೆ ನನ್ನ ಸದಾ ಅಂತ ಕ್ಯಾರೆಕ್ಟರ್ ಇರುವ ನನ್ನ ತಂಗಿಗೆನೆ ಲೈನ್ ಆಗ್ತಾನೆ, ಅದೊಂದು ಇದು ಇದೆ ಅದ್ರಲ್ಲಿ. ಮತ್ತೆ ನಾವು ಆಫ್ ಸೆಟ್ ಕೂಡ ತುಂಬಾ ಗಮ್ಮತ್ ಮಾಡ್ತಿದ್ವಿ, ನಾವು ಡೈರೆಕ್ಟರ್ ಆಗ್ಲಿ ಡಿ ಒ ಪಿ ಆಗ್ಲಿ ಸೆಟ್ ಬಾಯ್ಸ್ ಆಗ್ಲಿ ಒಂದು ಫ್ಯಾಮಿಲಿ ತರ ಇದ್ರು ಅಲ್ಲಿ. ಈಗ ನೋಡಿ ಎಲ್ಲ ಬ್ಯಾಂಗ್ಳೂರಿಂದ ಸೆಟ್ ಬಾಯ್ಸ್ ಗಳು ಅಲ್ಲಿ ಬಂದು 45 days ಶೆಡ್ಯೂಲ್ ಹಾಕಿ ಅಲ್ಲೇ ಇರ್ತಿದ್ರು. ಇವರು ಕೂಡ ಬಂದು ಅಲ್ಲೇ ಗೆಸ್ಟ್ ಹೌಸ್ ಅಲ್ಲಿ ಇರ್ತಿದ್ರು. ಒಂದು 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 ಶೆಡ್ಯೂಲ್ ಆಗಿತ್ತು ಡೈಲಿ, ಬಂದು ಬೆಳಿಗ್ಗೆ ಹೇಳುದು, ಶೂಟಿಂಗ್ ಬರೋದು, ಮನೆಗೆ ಹೋಗುದು, ಬೆಳಿಗ್ಗೆ ಹೇಳುದು, ಆ ತರ ಆಗ್ತಿತ್ತು ಅದು. ಒಂದು ಫ್ಯಾಮಿಲಿ ತರ ಇದ್ವಿ ನಾವು. ಇನ್ನು ಇದು ಸಂಗೀತ ಒಂದು ಐಟಮ್ ಸಾಂಗ್ ಕೂಡ ಇದೆ, ಆ ಸಾಂಗ್ ಕೂಡ ನಾನು ಕೇಳಿದೆ, ಚೆನ್ನಾಗಿದೆ. ಸೀರಿಯಸ್, ನಿಮಗೂ ಒಂದು ಡೈರೆಕ್ಟರ್ ಯಾವ್ದಾರು ಕೊಟ್ಟಿದ್ದಾರ ಅಂತ ಸಾಂಗ್ ಡಿಯೋಟು ಆ ಥರ ಅಂತ? ಡಿಯೋಟ್ ಇದೆ ಇದೆ. ಓಕೆ, ಟೋಟಲ್ 4 ಸಾಂಗ್ಸ್. ಹಾಂ, ನಮ್ದು ಕಾಲೇಜ್ ಸ್ಟೂಡೆಂಟ್ಸ್ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಹೇಳಿ ಒಂದು ಕ್ಲಾಸ್ ಬಂಕ್ ಮಾಡಿ ಹೋಗೋದು. ಅದು ರಿಯಲ್ ಲೈಫ್ ಮಾಡಿದ್ರೆ ಇಲ್ಲಿ ಸಿನಿಮಾದಲ್ಲಿ ಮಾಡಿದ್ದೀರಾ ಕ್ಲಾಸ್ ಬಂಕ್? ನಾವು ಮೂರು ಮಾಡಿರ್ಲಿಲ್ಲ, ಕ್ಲಾಸ್ ಬಂಕ್ ಮಾಡಿರ್ಲಿಲ್ವಾ? ಮಾಡಿದ್ದೀರಿ ಅಂದ್ರೆ ಈ ತರ ಎಲ್ಲ ಎಂಜಾಯ್ ಮಾಡಿದ್ರಿ? ಸಕಲೇಶ್ಪುರ ಬೀಚ್ ಇಲ್ಲ ಅಲ್ಲ, ಕ್ಲಾಸ್ ಬಂಕ್ ಹೋಗಿ ಮಲಗಿದ್ದೀನಿ ಅಷ್ಟೇ. ಈ ತರ ಎಂಜಾಯ್ ಮಾಡಿ ಎಲ್ಲಿ ಹೊರಗಡೆ ಏನು ರೀತಿ ಮಸ್ತ ಮಾಡಿಲ್ಲ ಸಾಹೇಬರು, ತುಂಬಾ ಮಾಡಿದಾರ ಅಂತ ಅನ್ಕೋತೀನಿ, ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಅನ್ಕೋತೀನಿ ಅವ್ರಿಗೆ. ಡೆಫಿನೆಟ್ಲಿ ನಮ್ಮ ಪಿಯುದಲ್ಲಿ ನಾವು ತುಂಬಾ ಕೀಚಲೆಗಳು ಮಾಡಿದ್ವಿ, ಪಟಾಕಿ ಹೊಡಿಯೋದಾಗ್ಲಿ ಕಾಲೇಜಲ್ಲಿ, ಯಾರಾದರೂ ಬರ್ಡೆ ಬಂದ್ರೆ ಪೋಸ್ಟರ್ ಹಂಚೋದಾಗ್ಲಿ, ಡೋರ್ ಡೋರ್ಗಳಲ್ಲಿ ತುಂಬಾ ಸಿಸಿ ಕ್ಯಾಮರಾ ತಿರುಗಿಸೋದಾಗ್ಲಿ ಬಂಕ್ ಮಾಡೋದಾಗ್ಲಿ ತುಂಬಾ ಮಾಡಿದ್ವಿ. ತುಂಬಾ ಇನ್ಸಿಡೆಂಟ್ ಆಗಿದೆ ರೀಸೆಂಟ್ಲಿ, ಕಾಲೇಜ್ ಮುಗಿದಷ್ಟೇ ನಂದು. ಹೌದಾ? ಏನು ಎಜುಕೇಶನ್ ಏನು? ಒಂದು ತಿಂಗಳು ಆದದಷ್ಟೇ. ಹೌದಾ? ಈ ಎಜುಕೇಶನ್ ಮುಗಿಸ್ಕೊಂಡಂಗೆ ಸಿನಿಮಾದಲ್ಲಿ ಎಂಟ್ರಿ ಹಂಗಾರೆ, ಒಳ್ಳೆ ಕರಿಯರ್ ಹಂಗಾರೆ. ಅದರಲ್ಲೂ ನಿಮ್ಗೆ ಹೇಳ್ಬೇಕಂತ ಒಂದು ಲಕ್ಕಿ ಪರ್ಸನ್ಸ್ ಅಂತ ಹೇಳ್ತೀನಿ, ಯಾಕಂದ್ರೆ ಒಳ್ಳೆ ಡೈರೆಕ್ಟ್ರು ಅವರು, ಯೂಸ್ ಅವ್ರು ಏನೋ ಒಂದು ಥಿಂಕಿಂಗ್ ಇದೆಯಲ್ಲ ಅದು ಹ್ಯಾಟ್ಸ್ ಆಫ್. ಯಾಕಂದ್ರೆ ಒಂದು ಸಿನಿಮಾ ಅಲ್ಲಿ ಪರಿವರ್ತನೆ ಆಗ್ಬೇಕಂದ್ರೆ ಸಿನಿಮಾಗೆ ಇರೋ ಕೆಪಾಸಿಟಿ ಅದು. ಒಂದು ಸಿನಿಮಾ ನೋಡಿದ್ರೆ ಸಾಕಷ್ಟು ಪರಿವರ್ತನೆ ಮಾಡುವಂಥ ಕೆಪಾಸಿಟಿ ಇರುತ್ತೆ, ಒಳ್ಳೆ ಮಾರಲ್ ಇಟ್ಕೊಂಡು ಬಂದಂಥ ಸಿನಿಮಾ ಇದು. ನಿಮಗೂ ಕೂಡ ಸಾಕಷ್ಟು ಒಂದು ಅವಕಾಶನ ಕೊಟ್ಟಿದ್ದಾರೆ. ಮತ್ತು ಈ ಸಿನಿಮಾ ಬಗ್ಗೆ ಜನರಿಗೆ ಏನಾದರೂ ಹೇಳಬೇಕು ಅಂತಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ಆಗ ಹೇಳಿದಾಗೆ ಪ್ರೆಸೆಂಟ್ ಸಿಚುವೇಶನ್ ಏನ್ ನಡೀತಾ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದಾಗ ನಮ್ಮ ಫ್ರೆಂಡ್ಸ್ ನಮ್ಗೆ ನೋಡ್ಲಿಕ್ಕೆ ಒಂದು ಅಸಹ್ಯ ಪಡ್ತಾರೆ, ಯಾರಿಗೂ ಇವನು ಹಾಗೆ ಹೀಗೆ ಅಂತ. ಧರ್ಮ ಧರ್ಮಗಳ ಅದು ಜಾತಿ ಭೇದಗಳು, ಅದೇ ಎಲ್ಲರಿಗೆ ಕೇಳ್ಕೊಳ್ತೀನಿ, ಎಲ್ಲರಿಗೆ ವಿನಂತಿ ಮಾಡ್ತಿದ್ದೀನಿ ನಾನು. ಎಂತಂದ್ರೆ ಥಿಯೇಟರ್ ಹೋಗಿ ನೀವು ಆಕ್ಚುಲಿ ಫ್ಯಾಮಿಲಿ ಮಕ್ಕಳು ಅಜ್ಜಿ ಅಜ್ಜಿ ಎಲ್ಲ ಅಪ್ಪ ಅಮ್ಮ ಯಾರು ಕೂಡ ಹೋಗಿ ನೋಡ್ಬೋದು.
ಅವ್ರಿಗೆ ಹಿಟ್ ಆಗ್ಲಿಲ್ಲ ಕೂಡ ಎಲ್ಲೇ ಒಂದು ಫೀಲ್ ಬರುತ್ತೆ ಅದು ಈ ತರ ತಪ್ಪು ನಾವು ಮಾಡುದು, ಯಾಕೆ ಇದು ಸಣ್ಣ ಒಂದು ಮೂರು ದಿನಸದ್ದು ಜೀವನ ನಮ್ದು, ಯಾಕೆ ನಾವು ಎಲ್ಲರೂ ಒಟ್ಟಿಗೆ ಬಾಳಿ ಇರಬೇಕು ಅಂತ ನೀವೇನು ಹೇಳ್ತೀರಾ? ಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ. ಈಗ ಮುಸ್ಲಿಂ ಅಂತ ಹೇಳಿದ್ರೆ ಡ್ರೆಸ್ಸದೆಲ್ಲ ಅವ್ರು ಯೋಚನೆ ಮಾಡ್ತಾರೆ, ಈವನ್ ಮುಸ್ಲಿಂ ಆಗಿ ಇದೇ ತರ ಹಾಕ್ಬೇಕು, ಕ್ರಿಶ್ಚಿಯನ್ ಆಗಿ ಈ ತರ ಇರ್ಬೇಕು, ಕ್ರಿಶ್ಚಿಯನ್ ಅಂದ್ರೆ ಸ್ವಲ್ಪ ಮಾಡರ್ನ್ ಆಗಿರ್ತಾರೆ, ಹಿಂದೂಗಳು ಅಂದ್ರೆ ಟ್ರೆಡಿಷನಲ್ ಆಗಿರ್ಬೇಕು ಅಂತ. ನಾನು ಜನಗಳಿಗೆ ಏನ್ ಕೇಳ್ಕೊಡಿದ್ರೆ, ನಿಮ್ ಮೆಂಟಾಲಿಟಿನ ಚೇಂಜ್ ಮಾಡ್ಕೊಳ್ಳಿ. ಒಂದು ಹುಡುಗಿಗೆ ನಾನು ಇದೇ ತರ ಇರ್ಬೇಕು ಅನ್ನೋ ಆಸೆ ಇರುತ್ತೆ. ಈವನ್ ಮುಸ್ಲಿಮ್ಸ್ ಅಲ್ಲಿ ಎಷ್ಟೋ ಜನಕ್ಕೆ ಬಿಡಲ್ಲ ಅವ್ರು ಮನೆಯಲ್ಲಿಂದ, ಬಟ್ ಅವ್ರಿಗೂ ಆಸೆ ಇರುತ್ತಲ್ವಾ, ನಾನಾಗಿ ಬದುಕೋಕೆ ಬಿಡ್ಬೇಕು, ಇರೋದು ಒಂದೇ ಲೈಫ್ ಅಲ್ವಾ. ಅದಕ್ಕೆ ನಾನಾಗಿ ಬದುಕೋಕೆ ಬಿಡಿ, ಅದ್ರಲ್ಲಿ ಏನ್ ತಪ್ಪಿದೆ, ತಪ್ಪು ಏನು ಇದೆ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ಹೇಗಿರ್ಬೇಕು, ಅವಾಗ ಏನ್ ಎಂಜಾಯ್ ಮಾಡಿರ್ಬೇಕು ಆತರ ಪ್ಲೇ ಮಾಡಿದೀನಿ. ನೆಕ್ಸ್ಟ್ ಹೋದ್ರೆ ಮದುವೆ ಆಗಿ ಮೆಚೂರ್ಡ್ ವುಮೆನ್ ಆಗಿ ಹೇಗಿರ್ಬೇಕು, ಅವಾಗ ಯಾವತರ ಪ್ಲೇ ಮಾಡ್ಬೇಕು, ಮೆಚೂರಿಟಿ ಬಂದಾಗ ಹೇಗಿರ್ತೀನಿ, ಆತರ ಎರಡೂ ಪ್ಲೇ ಮಾಡಿದೀನಿ. ತುಂಬಾ ಡೆಡಿಕೇಶನ್ ಇಂದ ಮಾಡಿದೀವಿ ಮೂವಿನ, ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಶನ್ ಇಂದ ಮಾಡಿದೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ, ಹೊಸಬ್ರನ್ನ ಬೆಳೆಸಿ. ಖಂಡಿತ ಅದು ಮೇನ್ ಬೇಕಾಗಿರೋದು ಇಂಡಸ್ಟ್ರಿಯಲ್ಲಿ. ಇವಾಗ ತುಂಬಾ ಹಾರ್ಡ್ ವರ್ಕ್ ಡೆಡಿಕೇಶನ್ ಇಂದ ಮೂವಿ ಮಾಡಿದೀವಿ. ತುಂಬಾ ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ. ನೀವು ಕೇಳ್ಬೋದು ಕುದ್ರು ಬಿಯಾಂಡ್ ರಿಲಿಜನ್ ಅಂತ ಇದೆ, ಅದ್ರಲ್ಲೇ ನಿಮಗೆ ಅರ್ಥ ಆಗತ್ತೆ. ಒಂದು ಒಳ್ಳೆ ಮೆಸೇಜ್ ಇದೆ, ಬಂದು ಸಪೋರ್ಟ್ ಮಾಡಿ ಹೊಸಬ್ರನ್ನ ಬೆಳೆಸಿ. ಥ್ಯಾಂಕ್ ಯು. ಈ ಮೂವಿ ಬಗ್ಗೆ ಹೇಳುದಾದ್ರೆ, ಫಾರ್ ಎಕ್ಸಾಂಪಲ್ ಪ್ರೊಡ್ಯೂಸರ್ ಅವರ ಜೀವನದ ಬಾಲ್ಯದನ್ನು ಹಿಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಫಸ್ಟ್ ಆಫ್ ಅಲ್ಲಿ, ಮತ್ತೆ ರಿಗ್ಗಿದಾಗ್ಲಿ ಅದು ಕೂಡ ಅವರು ಈಗ ಮಾಡ್ತಿರೋ ಪ್ರೊಫೆಷನ್ಗಳು ಇದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲರಿಗೆ ಏನೊಂದು ಕೇಳ್ಕೊಳ್ತಿದ್ದೇನೆ, ಎಲ್ಲರೂ ಬಂದು ನಮ್ಮ ಮೂವಿಯನ್ನು ಸಪೋರ್ಟ್ ಮಾಡಬೇಕು. ಎಲ್ಲರೂ ಕಾಯ್ತಿದ್ದೀರಿ ಇಷ್ಟೊತ್ತಿಂದ, ಎಲ್ಲರೂ ಲೈಕ್ ಹೇಳ್ತಿದ್ದೀರಿ ಯಾವಾಗ ಬರ್ತದೆ ಸಾಂಗ್ ಬಂತು, ನಿಮ್ದು ಮೂವಿ ಆಗ ಬರ್ತದೆ, ಪೋಸ್ಟರ್ ಬರ್ತಾ ಇದೆ ನಿಮ್ದು ಆರು ತಿಂಗಳಿಂದ ಮೂವಿ ಆಗೋ ಅಂತ. ಫೈನಲಿ ವೇಟ್ ಇಸ್ ಓವರ್, 1 month ಒಳಗಡೆ ಈಗ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ವೀಕ್ಷಿಸಬೇಕು, ಮತ್ತೆ ಹೇಳಿದಾಗೆ ಹೊಸಬ್ರಿಗೆ ಒಂದು ಬೆಳೆಸೋ ಒಂದು ಕ್ರಮವನ್ನು ಎಲ್ಲರೂ ಇದು ಮಾಡ್ಬೇಕಂತ ಕೇಳ್ತಾರೆ. ನಿಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕರಿಯರ್ ಇದೆ ನಿಮಗೆ, ಒಳ್ಳೆ ಸಿನಿಮಾ ಸಿಕ್ಕಿದೆ. ಸಿನಿಮಾ ರಿಲೀಸ್ ಆದ್ಮೇಲೆ 100% ನೂರಲ್ಲಿ ಅಟ್ಲೀಸ್ಟ್ ಒಂದು 90% ಆದ್ರೂ ಚೇಂಜ್ ಆಗೇ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ನಮ್ಮ ಇಂಟರ್ವ್ಯೂ ಸಿಕ್ಕಿದ್ದಕ್ಕೆ. ಎಸ್, ನಮಸ್ಕಾರ ವೀಕ್ಷಕರೇ. ಇದಿಷ್ಟು ಕುದ್ರು ಸಿನಿಮಾದ ಆರ್ಟಿಸ್ಟ್ ಮಾತಾಗಿತ್ತು. ನೋಡ್ತಾ ಇರಿ ನ್ಯಾಷನಲ್ ಟಿವಿ.